ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಕೋಲಾರ ಜಿಲ್ಲಾದಲ್ಲಿ ವಿವಿಧ ತಾಲೂಕಲ್ಲಿ ಈಗಾಗಲೇ ನಾವು 2600 ಎಕರೆಷ್ಟು ಒತ್ತುವರಿ ನಾವು ತೆಗೆದಿದ್ದೀವಿ. ಅದು ನಾವೆಲ್ಲ ಕಾನೂನುಬದ್ಧವಾಗಿ ತೆಗ್ತಾ ಇದ್ದೀವಿ. 64A ಪ್ರೊಸೀಡಿಂಗ್ಸ್ ಆಗಲಿ, ಕೋರ್ಟ್ ಎಲ್ಲದು ಏನು ಇದ್ದಾವೋ ಜಡ್ಜ್ಮೆಂಟ್ಗಳಾಗಲಿ ಇದೆಲ್ಲ ಇದ್ದಾವೆ. ಇದಲ್ಲದೇ ಟೈಮ್ ಟು ಟೈಮ್ ನಮ್ಮ ಮಿನಿಸ್ಟ್ರಿ ಕಡೆದಿಂದ ಆಗಲಿ ಮತ್ತೆ ಗೌರ್ಮೆಂಟ್ ಕಡೆದಿಂದ ಏನೇನು ನಮಗೂ ಡೈರೆಕ್ಷನ್ಸ್ ಬರ್ತವೋ ಡೈರೆಕ್ಷನ್ಸ್ ಪ್ರಕಾರ ಎಲ್ಲ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಅರಣ್ಯದಲ್ಲಿ ಒಂದು ಸಾರಿ ಅರಣ್ಯ ನೋಟಿಫಿಕೇಶನ್ ಆಗಿದ ಮೇಲೆ ಒಂದು ಸಾರಿ ಅರಣ್ಯ ಅಂತ ಒಂದು ಏರಿಯಾನ ಗುರುತು ಮಾಡಿದ ಮೇಲೆ ಅದರಲ್ಲಿ ಯಾವುದು ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗಳಿಗೆ ಓನರ್ಶಿಪ್ ಬರುವುದಿಲ್ಲ. ಆಲ್ರೆಡಿ ಮಾನ್ಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಇದೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಬಟ್ ಕೆಲವರು ನಾಯಕರು, ಕೆಲವರು ಒತ್ತುವರಿದಾರರು ಏನಂದ್ರೆ ಅದರಲ್ಲಿ ನಾವು ಇದರಲ್ಲಿ ನಿಮ್ ಪರ ಹೋರಾಟ ಮಾಡ್ತೀವಿ, ನಿಮಗಿದೆಲ್ಲ ಕೊಡಿಸ್ತೀವಿ ಅಂತ ಏನೋ ಒಂದು ತಪ್ಪು ಭಾವನೆಗಳು ರೈತರಿನಲ್ಲಿ ಅಥವಾ ಒತ್ತುವರಿದಾರರಲ್ಲಿ ಮೂಡಿಸ್ತಾರೆ. ಅದೆಲ್ಲ ಯಾವುದು ಕಾರಣಕ್ಕೂ ಕಾನೂನುಬದ್ಧವಾದ ಅಲ್ಲ, ಇದು ಕಾನೂನು ಬಾಹಿರ. ಯಾಕಂದ್ರೆ ಯಾವುದು ಕಾರಣಕ್ಕೂ ಅರಣ್ಯದಲ್ಲಿ ಒತ್ತುವರಿನ ಮುಂದುವರಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ. ಸೊ ಬಟ್ ಇದೆಲ್ಲ ನಾವು ತೆಗಿಲಿಕ್ಕೆ ಒತ್ತುವರಿನೂ ತೆಗುವಕ್ಕೆ ಮುಂಚೆ ನಾವು ಜಂಟಿ ಸರ್ವೆ ಮಾಡೋದಾಗಲಿ ಮತ್ತೆ ಬೇರೆ ಬೇರೆ ಇನ್ನೇನು ಗೈಡ್ಲೈನ್ಸ್ ಇದ್ದಾವೋ ಅದೆಲ್ಲದನ್ನ ನಾವು ನೋಡಿಕೊಂಡು ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ನಮಗೂ ಯಾವುದು ಆ ಥರ ಯಾವುದು ಬಂದಿಲ್ಲ. ಬಟ್ ನಮ್ಗೇನಾಯ್ತಂದ್ರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾವು 2014 ಎಸ್ ಆರ್ ಹಿರಾಮಠ್ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕನಲ್ಲಿ ನಾವು ಮಾನ್ಯ ಹೈಕೋರ್ಟ್ನಲ್ಲಿ ನಾವು ಒಂದು ಅಫಿಡವಿಟ್ ಸಲ್ಲಿಸಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಎಕರೆಷ್ಟು ಒತ್ತುವರಿ ಇದೆ ಅಂತ. ಆ ಒತ್ತುವರಿನ ಟೈಮ್ ಟು ಟೈಮ್ ನಾವು ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಆಕ್ಷನ್ ಪ್ಲಾನ್ನಲ್ಲಿ ಇಟ್ಕೊಂಡು ತೆಗೆಯಬೇಕು ಅನ್ನೋದೇ ನಮ್ಮದು ಗುರಿ. ಡಿಸ್ಟಿಕ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪೋರ್ಷನ್ ಎಲ್ಲ ಒತ್ತುವರಿ ತೆಗೆಯುವ ಕಾರ್ಯಕ್ರಮ ಮುಗಿದೋಗಿದೆ. ಕೆಲವು ಏರಿಯಾಗಳಲ್ಲಿ ಸಣ್ಣ ಪಟ್ಟದಿದ್ದಾವೆ, ಅದು ನಾವು ಬೇರೆ ಬೇರೆ ಪ್ಲಾನ್ನಲ್ಲಿ ಇಟ್ಕೊಂಡು ನಾವು ಮುಂದುವರಿಸ್ತೀವಿ ಅಂತ ಹೇಳಿ. ಮುಳ್ಳುಬಾಗಿಲು ತಾಲೂಕು ಸಂಬಂಧಪಟ್ಟ ನನ್ನಕ್ಕೂ ಗೊತ್ತಾಗಿ 1000 ಎಕರೆ ಇರ್ಬೋದು. ಮುಳ್ಳುಬಾಗಿಲು ತಾಲೂಕಲ್ಲಿ ನಾವು ಇಷ್ಟವರೆಗೂ ಯಾವುದು ಒತ್ತುವರಿ ತೆರವು ಕಾರ್ಯಕ್ರಮ ಮಾಡಿಲ್ಲ ಇಷ್ಟವರೆಗೆ. ಬಟ್ ನಾವು ಏನು ನಮ್ಮ ಪ್ರಣಾಳಿಕೆ ಏನಿದೆ ಅದ್ರ ಪ್ರಕಾರ ನಾವೆಲ್ಲ ಕಾನೂನೆಲ್ಲ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು 2800 ಎಕರೆಷ್ಟು ಅರಣ್ಯ ಒತ್ತುವರಿ ನಾವು ತೆಗೆದಿದ್ದೀವಿ. ಆದ್ದರಿಂದ ಅದು ಇಡೀ ನಾಟ್ ಓನ್ಲಿ ನಮ್ಮ ಸ್ಟೇಟ್ದಲ್ಲಿ ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಒತ್ತುವರಿ ತೆಗೆದ ಜಾಗ ಅದಾಗಿದೆ. ಆದ್ದರಿಂದ ಆಕ್ಚುವಲಿ ನಮಗೆ ನಾವು ಇಷ್ಟವರೆಗೆ 10 ರಿಸರ್ವ್ ಫಾರೆಸ್ಟ್ನಲ್ಲಿ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ನಾವು ಮಾಡಿದ್ದೀವಿ. 1 ರಿಸರ್ವ್ ಫಾರೆಸ್ಟ್ಗೆ ಹೋಗ್ತೀವಿ, ಆ ರಿಸರ್ವ್ ಫಾರೆಸ್ಟ್ನಲ್ಲಿ ಏನೇನು ಒತ್ತುವರಿ ಇದೆಯೋ ಅದೆಲ್ಲದಕ್ಕೂ ನಾವು ಕಾನೂನು ಕ್ರಮ ಏನು ಅಂತ ಹೇಳಿಕೊಂಡು ಅಷ್ಟವರೆಗೆ ನಾವು ಮುಗಿಸ್ತೇವೆ. ಆದ್ದರಿಂದ ನಾವು ಕೆಲವರು ತೆಗೆದಿದ್ದೀವಿ, ಕೆಲವರು ತೆಗಲಿಲ್ಲ ಅಂತ ಕ್ವಶನ್ ಬರುವುದಿಲ್ಲ. 1 ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ, ಅದರಲ್ಲಿ ಎಲ್ಲ ಒತ್ತುವರಿ ಕಾನೂನು ಕ್ರಮ ಏನಿದೆಯೋ ಅದು ಧರಿಸ್ತೀವಿ, ಅದರಿಂದ ಒತ್ತುವರಿ ತೆರವು ಕಾರ್ಯಕ್ರಮ ಮಾಡ್ತೀವಿ. ಬಟ್ ಇನ್ನು ಏನೋ ಇದ್ದಾವೆ ಕೆಲವು ಕಡೆ, ಇನ್ನೂ ಎಲ್ಲ ಮುಗಿಲಿಲ್ಲ. ಬಟ್ ಇನ್ನೂ ಕೆಲವು ಒತ್ತುವರಿ ತೆಗಲಿಕ್ಕೆ ಬಾಕಿ ಇದೆ. ಆ ಒತ್ತುವರಿ ತೆರವು ಕಾರ್ಯಕ್ರಮ ಅದು ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಇದು ನಾವು ಜಂಟಿ ಸರ್ವೆಗಳು ಮಾಡ್ತೀವಿ, ಎಲ್ಲ ಕಾನೂನುಬದ್ಧವಾಗಿ ಎಲ್ಲರದು ಕಾನೂನು ಕ್ರಮ ಜರುಗಿಸಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.